ಸಭಾಂಗಣದಲ್ಲಿ 25 30 ಜನ ಕೂತುಕೊಂಡು ದೇಶ ವಿರೋಧಿ ಘೋಷಣೆ ಕೂಗಿದ ಕಾಲ ಹೋಯಿತು ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಾವು ಸೇರಿಕೊಂಡು ಯಾರು ಕೇಳಿದ್ರು ಟೌನ್ ಹಾಲ್ ಕೂತುಕೊಳ್ಳೋಕ್ಕಿಂತ ಮುಂಚೆ ಟೌನ್ ಹಾಲ್ ಗಂಜಿ ಕೇಂದ್ರಕ್ಕೆ ಅಂತ ಬಂದಿರುವಂತ ಕೆಲವು ಗಂಜಿ ಕೇಂದ್ರದ ಜನ ಇದ್ದಾರೆ ಅವರು ದೇಶದಲ್ಲಿ ಏನೇ ಗಲಾಟೆ ಆದರೂ ದೇಶದ ವಿರೋಧವಾಗಿ ಘೋಷಣೆ ಕೂಗಬೇಕಾದರೂ ಇದೇ ಟೌನ್ ಹಾಲ್ ಮುಂದೆ ಬಂದು ಕೂತುಕೊಳ್ಳುತ್ತಾರೆ ನನಗೆ ಯಾರು ಕೇಳಿದ್ರು ನೀ ಯಾಕೆ ಅದೇ ಟೌನ್ ಹಾಲ್ ಹೋಗ್ತಿದ್ದೀರಿ ಅಂತ ನಾನಂದೆ ಟೌನ್ ಹಾಲ್ ನ ಶುದ್ಧೀಕರಣ ಮಾಡಬೇಕಾಗಿದೆ ಚಿತ್ರಗೀತೆಗಳನ್ನು ಬರಿತಾ ಕನ್ನಡದ ವಿಚಾರದಲ್ಲಿ ಯಾವುದಾದ್ರೂ ದೇಶದ ವಿಚಾರವಾಗಿ
ಎಲ್ಲರಿಗೂ ನಮಸ್ಕಾರ ನಾನು ಬರಿಯೋನು ಮಾತುಗಾರಲ್ಲ ಹಾಗಾಗಿ ಎರಡೇ ಮಾತನ್ನು ಮುಗಿಸ್ತೀನಿ ಈ ದೇಶದಲ್ಲಿ ವೈಚಾರಿಕತೆ ಅಂತ ಅಂದ್ರೆ ಇಲ್ಲಿವರೆಗೂ ನಾವು ನಂಬಿಕೊಂಡು ಬಂದಿದ್ದು ಏನಾದರೂ ಹೊಸ ವಿಷಯ ಹೇಳ್ತಾರೆ ಹೊಸದು ನಮಗೆ ಗೊತ್ತಿಲ್ಲದ್ದು ಸಂಶೋಧನೆಗಳು ಮಾಡ್ತಾರೆ ಯೂನಿವರ್ಸಿಟಿಗಳಲ್ಲಿ ದೇಶ ಕಟ್ಟುವ ಕೆಲಸ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ವೈಚಾರಿಕತೆ ಅಂದ್ರೆ ದೇಶ ದ್ರೋಹನ ಇವತ್ತು ಗಂಭೀರವಾಗಿ ಆಲೋಚನೆ ಮಾಡುವಂತ ಸಮಯ ವೈಚಾರಿಕತೆ ಹೆಸರಲ್ಲಿ ದೇಶ ದ್ರೋಹದ ಘೋಷಣೆಗಳು ಸೆಕ್ಯುಲರಿಸಂ ಅನ್ನ ಹೆಸರಿನಲ್ಲಿ ದೇಶ ದ್ರೋಹದ ಮಾತುಗಳು ಇವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಇವೆಲ್ಲವುಗಳ ವಿರುದ್ಧ ನಾನು ನೀವು ಅಷ್ಟೇ ಅಲ್ಲ ಇಡೀ ಭಾರತ ಎದ್ದು ನಿಲ್ಲಬೇಕು ಇಡೀ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವ ಪ್ರತಿಯೊಂದು ಜಾತಿ ಪ್ರತಿಯೊಂದು ಪಂಗಡ ಪ್ರತಿಯೊಬ್ಬರೂ ಕೂಡ ಇಂಥ ದೇಶದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಸ್ವತಂತ್ರ ಪೂರ್ವದಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಅಂತ ಏನು ಕೂಗ್ತಾ ಇದ್ವಿ ಅದರ ಜೊತೆಗೆ ಕ್ವಿಟ್ ಇಂಡಿಯಾ ಅಂತ ಏನು ಕೂಗಿದ್ವಿ ಆ ಕ್ವಿಟ್ ಇಂಡಿಯಾನ ಇನ್ನೂ 70-75 ವರ್ಷ ಕೂಡ ಆಗಿಲ್ಲ ಭಾರತ ಸ್ವತಂತ್ರ ಬಂದು ಆಗಲೇ ಮತ್ತೆ ಕ್ವಿಟ್ ಇಂಡಿಯಾ ಅನ್ನುವಂತ ಘೋಷಣೆಯನ್ನು ಕೂಗಬೇಕಾದ್ದು ನಮ್ಮ ದುರಾದೃಷ್ಟವೇ ಸರಿ ಈ ಘೋಷಣೆಯನ್ನು ಯಾರದ ವಿರುದ್ಧ ಕೂಗಿದ್ರೆ ನಮ್ಮ ತಕರಾರಿಲ್ಲ ನಮ್ಮ ನಡುವಿನ ನಮ್ಮ ಸಹೋದರರ ಮಧ್ಯನೇ ಅವರಿಗಾಗಿ ನಾವು ಕೂಗಬೇಕಾಗಿದೆ ಕ್ವಿಟ್ ಇಂಡಿಯಾ ಅಂತ ಎಂತ ದುರಂತ ಈ ದುರಂತ ಇನ್ನಾದರೂ ಕೊನೆಗಾಣಲಿ ದೇಶಕ್ಕೆ ಒಳ್ಳೆಯ ದಿನಗಳು ಬಂದಿವೆ ಬಂದಿಲ್ಲ ಅಂತ ಈಗಾಗಲೇ ಬಂದಿದೆ ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಯಾವುದೇ ರಾಜಕಾರಣದ ಸೋಂಕಿಲ್ಲದೆ ವಿಶ್ವವಿದ್ಯಾಲಯಗಳು ಕೆಲಸ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಧನ್ಯವಾದಗಳು ನಾಗೇಂದ್ರ ಪ್ರಸಾದ್ ಅವರಿಗೆ ಕರ್ನಲ್ ಕೆವಿ ಸತ್ಯ ಅವರನ್ನ ಅತ್ಯಂತ ಕಳಕಳಿಯಿಂದ ಬೆಳೆಸಿಕೊಳ್ತೀನಿ ಕರ್ನಲ್ ಕೆವಿ ಸತ್ಯ ಅವರು ನಿಮಗೆ ಸಹಜವಾಗಿ ಹೇಳಬೇಕು ಅಂತಂದ್ರೆ ಒಬ್ಬ ಸೈನಿಕರು ಸೈನಿಕರು ಮಾತಿಗಿಂತ ಆಕ್ಷನ್ ನೇ ಜಾಸ್ತಿ ಇರೋದು ನೀವು ಮನೆಯೆಲ್ಲ ನೋಡಿರ್ಬೇಕು ಈ ದೇಶದ ಜನರಲ್ ಬಕ್ಷಿ ಅವರು ಅವರು ಟೈಮ್ಸ್ ಆಫ್ ಇಂಟರ್ವ್ಯೂ ನಲ್ಲಿ ಕೂತಿದ್ದಾಗ ಯಾರೋ ಒಬ್ರು ತಿರಂಗ ಹಾರಿಸಿ ಅಂತ ಹೇಳಿದ್ರೆ ಎಲ್ಲಾ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಮೇಲೆ ತಿರಂಗ ಹಾರಿಸಬೇಕು ಅಂತ ನಿಶ್ಚಯ ಮಾಡಿದ್ರೆ ಬಕ್ಷಿ ಅವರು ಗಂಭೀರವಾದ ಮಾತು ಹೇಳಿದ್ರು ತಿರಂಗ ಹಾರಿಸಿ ಅಂತ ಕೇಳಿದ್ರೆ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಾರೆ ನಮ್ಗೆ ನಮ್ದೇ ಯೂನಿವರ್ಸಿಟಿಯ ಬಾವುಟ ಇದೆ ನಾವು ತಿರಂಗ ಹಾಕೋದು ಕಷ್ಟ ಅಂತ ಆ ಮನುಷ್ಯ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಸೈನಿಕರ ಕಣ್ಣಲ್ಲಿ ನೀರು ಬಂದ ಅಂತ ಹೇಳ್ತಾರೆ ಏನು ದುರ್ದೈವ ನನ್ನ ದೇಶದಲ್ಲಿ ನಾವು ಸೈನಿಕರು ಧ್ವಜವನ್ನು ಉಳಿಸ್ಬೇಕು ಅಂತ ಪ್ರಾಣ ಕೊಡ್ತೀವಿ ಆದ್ರೆ ಒಳಗಿರುವಂತ ನೀವು ಧ್ವಜವನ್ನು ಹಾರಾಡಿಸ್ಬೇಕಾದ್ರೆ ನಾಚಿಕೆ ಪಟ್ಕೊಳ್ತೀನಿ ಅಂತ ಹೇಳ್ತೀರಾ ನನಗೆ ಇಂಥ ಡಿಬೇಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿಯೇ ಇಲ್ಲ ನಾನು ಎತ್ತೋ ಬಿಡ್ತೀನಿ ಅಂತ ಕಣ್ಣೀರು ಸುರಿಸಿ ಜನರಲ್ ಜಿ ಡಿ ಪಕ್ಷಿ ಎತ್ತೋಗ ಅಂತ ಅಂತ ಇತ್ತಲ್ಲ ಇಡೀ ದೇಶ ಅವತ್ತು ಕಣ್ಣೀರು ಇಟ್ಟಿದೆ ಮಿತ್ರರೇ ಈ ಒಂದು ಪೀಸ್ ನಾವೇನು ಬಾವುಟ ನೋಡ್ತಿದ್ದೀವಲ್ಲ ಈ ಬಾವುಟವನ್ನ ನಾವು ಹಿಡ್ಕೊಳ್ಬೇಕಾದ್ರೆ ಸುಸ್ತಾಗಿ ಕೆಳಗೆ ಇಡಬಹುದೇನೋ ಆದ್ರೆ ಒಬ್ಬ ಸೈನಿಕ ಅದನ್ನು ಕೆಳಗೆ ಇಡೋದು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನ ಯಾವಾಗಲೂ ಎತ್ತರದಲ್ಲಿ ಹಾರಾಡ್ತಿರ್ಬೇಕು ಅಂತ ಭಾವಿಸಿ ಅದಕ್ಕೋಸ್ಕರ ತನ್ನ ಪ್ರಾಣ ಕೊಡುವಂತಹ ಸೈನಿಕರಿಗೆ ಇವತ್ತಿಂತ ಪರಿಸ್ಥಿತಿ ಬಂದಿರೋದು ಬಹಳ ದುಃಖದಾಯಕ ಸಂಗತಿ ಆದ್ರೆ ಈ ತರದೆಲ್ಲ ಪ್ರಯತ್ನ ಮಾಡ್ತಿರುವ ಬಹಳ ಖುಷಿಪಟ್ಟು ನಮ್ಮೊಂದಿಗೆ ಭಾಗವಹಿಸಿರುವಂತ ಅವರು ಒಂದ್ ಎರಡು ಮಾತುಗಳನ್ನ ಹಿಂದಿಯಲ್ಲಿ ಮಾತನಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅವ್ರು ಹಿಂದಿನಲ್ಲೇ ತುಂಬಾ ಫ್ಲೂಯೆಂಟ್ ಇರೋದ್ರಿಂದ ಒಂದ್ ಎರಡು ಮಾತುಗಳನ್ನ ಹಿಂದಿಯಲ್ಲಿ ಮಾತನಾಡಬೇಕು ಅಂತ ನಿನ್ನಿಸ್ತು अब ये जितने भी राष्ट्रीय ध्वज यहाँ पर फहरा रहे हैं आपकी आंखों में ये इसलिए नहीं फहरा रहे हैं कि हवा चल रही है हवा के कारण आप राष्ट्रीय ध्वज नहीं लहरा पा रहे हैं राष्ट्रीय ध्वज का लहराने का कारण है कि इसकी रक्षा के लिए किसी ने शहीदी दिया है बॉर्डर पर शहीदों की कुर्बानी के कारण है और ये कैसे सहन किया जा सकता है कि आज उन्हीं शहीदों को हम अब्यूज करें गाली दें उनके खिलाफ नारे लगाएं ये बर्दाश्त नहीं होगा पहले भी टीवी में कई बार कवर हो चुका है कुछ दिनों में एक चीज मैं आपको बताना चाहता हूँ जितने भी इंडियन आर्मी के ऑफिसर नेशनल डिफेंस अकेडमी पूरा से ग्रेजुएट होते हैं उन सबको 3 साल की ग्रेजुएशन के बाद डिग्री के बाद जवाहरलाल नेहरू यूनिवर्सिटी का डिग्री दिया जाता है वो सब जेएनयू के ग्रेजुएट हैं और देश
व्यवस्थे एनटीओ को आगे होकर बैठे हुए हैं और एंटी नेशनल एक्टिविटीज कर रहे हैं, ये हमें बिल्कुल मंजूर नहीं होगा। अगर नारे के एज ए सोल्जर बोल रहा हूं मैं, अगर नारा किसी पॉलिटिकल लीडर के खिलाफ बोला जाता है, मुर्दाबाद जिंदाबाद बोला जाता है, तो हमें कोई आपत्ति नहीं होता है। लेकिन अगर जिंदाबाद मुर्दाबाद देश के खिलाफ बोला जाएगा, नहीं सहा जाएगा, नहीं सहा जाएगा। कोई भी एक्टिविटी, कोई भी नारा अगर देश के खिलाफ बोला जाता है, नहीं सहा जाएगा। और इसीलिए हम यहाँ पे इकट्ठे हो रखे हैं। एक पुरानी कहावत है कि वेन टेल स्टार्टर वैगिंग द डॉग, यू हैव टू टेक एक्शन। इसका हिंदी अनुवाद देता हूँ, अगर कुत्ता पूंछ हिलाता है तो मान लिया जाता है, लेकिन अगर पूंछ कुत्ते को हिलाने लग जाती है तो एक्शन लेना पड़ेगा। ये 10% जो लोग कुत्ते की पूंछ की नाम कहलाने के लायक है, उनको ठीक करना पड़ेगा। और इसके लिए हमें एक होना पड़ेगा। जय हिंद, जय हिंद, जय हिंद, जय हिंद, जय हिंद, जय हिंद, जय कर्नाटक, जय कर्नाटक। ಸಂದೇಶವನ್ನು ಕೊಡುವಂತ ಅತ್ಯಂತ ಸಮರ್ಥವಾದ ಕಾಲ ಬಂದಿದೆ. ಅದಕ್ಕೆ ನಾನು ಹೇಳ್ಕೊಳ್ತಿದ್ದೆ, ಆ ಕನ್ನಯ್ಯ
ನಾನು ಧನ್ಯವಾದ ಹೇಳಬೇಕು ಓವರ್ ಖಾಲಿದಿಗೆ ಒಂದು ಧನ್ಯವಾದ ಹೇಳಬೇಕು ಯಾಕೆ ಅಂತಂದ್ರೆ ಇಷ್ಟು ವರ್ಷ ಇವರು ಮಾಡ್ಕೊಂಡು ಬಂದಿದ್ರು ಈ ಬಾರಿ ಇವರು ಮಾಡಿದಾಗ ಈ ದೇಶದ ಒಳಗಿನ ದೇಶಭಕ್ತಿ ಜಾಗೃತವಾಗಿದೆಯಲ್ಲ ಈ ಜಾಗೃತವಾಗಿರುವ ದೇಶಭಕ್ತಿ ಈ ದೇಶವನ್ನ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡುತ್ತೆ ಅನ್ನೋ ಅನುಮಾನವೇ ಇಲ್ಲ ನನ್ನ ನೆಚ್ಚಿನ ಮಿತ್ರರೇ ಇವತ್ತು ಈ ದೇಶದ ಕಾಮನ್ ಮಾನ್ ತನ್ನ ದೇಶದ ಧ್ವಜವನ್ನು ಹಿಡ್ಕೊಂಡು ಮುಂದೆ ಬರ್ತಿದೆ ದಲಿತರನ್ನ ಒಡೆದು ಸೆಪರೇಟ್ ಮಾಡಬೇಕು ಅಂತ ಇವರು ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಇತ್ತೀಚೆಗೆ ನನ್ನ ಸಿಕ್ಕ ಕೆಲವು ದಲಿತ ಮಿತ್ರರು ಹೇಳ್ತಾ ಇದ್ರು ನಾನು ದಲಿತ ಹೌದು ಆದ್ರೆ ದೇಶದ ಪರವಾಗಿ ನಿಲ್ಲುವಂತವನು ನನ್ನ ವಿರುದ್ಧ ಅನ್ಯಾಯ ಆದಾಗ ನಾನು ಧ್ವನಿ ಎತ್ತುತ್ತೀನಿ ಆದ್ರೆ ಯಾರಾದ್ರೂ ದೇಶದ್ರೋಹದ ವಿರುದ್ಧ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ ಯಾಕಂದ್ರೆ ನಾನು ಭಾರತೀಯ ಅಂತ ಹೇಳುವಂತ ದಲಿತ ಮಿತ್ರರು ಈ ದೇಶದಲ್ಲಿ ಇರೋವರೆಗೂ ಈ ದೇಶವನ್ನು ತುಂಬಿಕೊಂಡು ಸಾಧ್ಯವೇ ಇಲ್ಲ ಅಂತ ನಾವು ಅತ್ಯಂತ ದೊಡ್ಡ ಕಂಠದಲ್ಲಿ ಉಚ್ಚ ಕಂಠದಲ್ಲಿ ಹೇಳಬೇಕಾದಂತ ಸಮಯ ಬಂದಿದೆ ನನ್ನ ನೆಚ್ಚಿನ ಮಿತ್ರರೇ ಹೀಗೆ ಬಿಟ್ರೆ ಭಾರತವನ್ನು ಚೂರು ಚೂರು ಮಾಡ್ತಾರೆ ಮಾವೋವಾದಿಗಳು ನೇಪಾಳದಿಂದ ಹಿಡಿದು ಕೇರಳದವರೆಗೆ ಆ ಕಡೆ ಪಾಕಿಸ್ತಾನದಿಂದ ಹಿಡಿದು ಈ ಕಡೆ ಬಾಂಗ್ಲಾದವರಿಗೆ ಒಬ್ಬರು ಗ್ರೀನ್ ಕಾರಿಡಾರ್ ಮಾಡಬೇಕು ಒಬ್ಬರು ರೆಡ್ ಕಾರಿಡಾರ್ ಮಾಡಬೇಕು ಅಂತಿದ್ರೆ ಇವಾಂಜಲಿಸ್ಟ್ಗಳು ಈ ದೇಶದ ಹಳ್ಳಿಗಳಿಗೆ ನುಗ್ಗಿ ಮತಾಂತರದ ಚಿಂತನೆ ಮಾಡಲಿಕ್ಕೆ ತಮಗೆ ಬೇಕಾಗಿರುವಂತ ಬ್ರೀಡಿಂಗ್ ಸೆಂಟರ್ ಆಗಿ ಇಟ್ಕೊಂಡಿದ್ದಾರೆ ಇವ್ರು ಏನೇ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಬುದ್ಧಿಜೀವಿಗಳು ಓಡಿ ಬರ್ತಾರಲ್ಲ ಇವ್ರಿಗೆ ಫಂಡ್ ಆಗೋದು ಎಲ್ಲಿಂದ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಎಲ್ಲಿಂದ ಫಂಡ್ ಸಿಗುತ್ತೆ ಇವರಿಗೆ ಯಾರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಇವನ್ನ ಬ್ರೀಡ್ ಮಾಡ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಡ್ತಿದ್ದಾರೆ ಅನ್ನೋದನ್ನ ಕೇಂದ್ರ ಸರ್ಕಾರವು ಕೂಡ ಪತ್ತೆ ಹಚ್ಚಿ ಇಂಥವರಿಗೆ ಸೂಕ್ತ ಶಾಸ್ತಿ ಮಾಡಲೇಬೇಕು ಅಂತ ಇವತ್ತು ನಾವೆಲ್ಲರೂ ಒಕ್ಕರಿಂದ ಕೇಳೋಣ ಯಾರನ್ನು ಬಿಡೋ ಅಗತ್ಯ ಇಲ್ಲ ನಾವೆಲ್ಲರೂ ಒಕ್ಕರಿಂದ ಕೇಳಬೇಕಾಗಿರುವ ಸಂಗತಿ ಒಂದೇ ಒಂದು ಇವೆಲ್ಲರೂ ಎನ್ ಜಿ ಒಗಳನ್ನ ಕಟ್ಕೊಂಡು ಕಳೆದ 68 ವರ್ಷಗಳಲ್ಲಿ ಈ ದೇಶವನ್ನು ತುಂಡು ತುಂಡು ಮಾಡುವ ಪ್ರಯತ್ನ ಮಾಡ್ತಿದ್ದಾರಲ್ಲ ಇವರೆಲ್ಲರ ಬಣ್ಣ ಬಯಲಿ ಕೊಡಬೇಕು ಯಾರು ದೇಶದ್ರೋಹಿಗಳು ಅವರು ಪ್ರೀತಿಗೆ ಬಂದು ನಿಲ್ಬೇಕು ಯಾರು ದೇಶಭಕ್ತರು ಅವರು ನಿಜವಾಗಿಯೂ ದೇಶದ ಚುಕ್ಕಾಣಿ ಹಿಡಿಯುವಂತಾಗಬೇಕು ಅನ್ನುವಂತ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸ್ತಾ ಒಮ್ಮೆ ಭಾರತ ಮಾತೆಗೆ ಜೈಕಾರ ಕೂಗೋಣ ಭಾರತ ಮಾತೆಗೆ ಜೈಕಾರ ಕೊಡಿ ತಿರಂಗಗಳು ಎತ್ತರದಲ್ಲಿ ಹಾರಲಿ ಎಲ್ಲರೂ ನೋಡುವಂತ